ಕೇಂದ್ರ ಸರ್ಕಾರವು ಉದ್ಯೋಗಿಗಳ ಕೆಲಸದ ಅವಧಿಯನ್ನು ನಿತ್ಯದ 8 ಗಂಟೆ ಬದಲು 12 ಗಂಟೆಗೆ ಹೆಚ್ಚಿಸುವ ಸಾಧ್ಯತೆಗಳಿದ್ದು ಈ ಕುರಿತು ಸುಗ್ರೀವಾಜ್ಞೆ ಹೊರಡಿಸಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಕೊರೋನಾ ವೈರಸ್ ಲಾಕ್ಡೌನ್ ಪರಿಣಾಮ ಇದೀಗ ಸರ್ಕಾರಿ ಹಾಗೂ ಖಾಸಗಿ ವಲಯಗಳ ಕಚೇರಿಗಳು, ಉದ್ದಿಮೆಗಳು ಕೆಲಸವನ್ನ ನಿಲ್ಲಿಸಿದ್ದು, ಹೀಗಾಗಿ ಅನೇಕ ಕೆಲಸಗಳು ಹಾಗೆಯೇ ಬಾಕಿ ಉಳಿದಿವೆ. ಹೀಗಾಗಿ ಈ ಬಾಕಿ ಕೆಲಸವನ್ನ ಸರಿದೂಗಿಸಿಕೊಳ್ಳಲು ಕೆಲಸದ ಅವಧಿ ಹೆಚ್ಚಿಸುವ ಇರಾದೆ ಸರ್ಕಾರಕ್ಕಿದೆ. ಆ ಕಾರಣಕ್ಕೆ ಕರ್ತವ್ಯ ಅವಧಿಯನ್ನ ಇನ್ನೂ 4 ತಾಸು ಹೆಚ್ಚಿಸುವ ಸುಗ್ರೀವಾಜ್ಞೆ ಹೊರಡಿಸಲು ಸಿದ್ಧತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೆಲಸದ ಅವಧಿ ಹೆಚ್ಚಿಸುವ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ನೀಡುವ ಅಂಶ ಸುಗ್ರೀವಾಜ್ಞೆಯಲ್ಲಿರಲಿದೆ ಅಂತ ವರದಿಗಳು ತಿಳಿಸಿವೆ. ಲಾಕ್ಡೌನ್ ಮುಗಿದ ಬಳಿಕ ಕೆಲಸ ಆರಂಭವಾದರೂ ಊರಿಗೆ ತೆರಳಿರುವಂತಹ ಕೆಲಸಗಾರರು ತಕ್ಷಣವೇ ಕರ್ತವ್ಯಕ್ಕೆ ಮರಳುವ ಸಾಧ್ಯತೆಗಳಿಲ್ಲ. ಹೀಗಾಗಿ ಇದ್ದ ನೌಕರರಿಗೆ ಹೆಚ್ಚು ಕೆಲಸ ನೀಡಿ ಕೊರತೆಯನ್ನ ಸರಿದೂಗಿಸಲು ಅವಕಾಶ ನೀಡಬೇಕು ಅಂತ ಈ ಹಿಂದೆ ಉದ್ದಿಮೆ ರಂಗ ಸರ್ಕಾರಕ್ಕೆ ಕೋರಿತ್ತು.